ಒಬ್ರು ತರಕಾರಿ ಮಾರೋರನ್ನ ನೋಡಿದೆ. ಅವ್ರ ಮುಖದಲ್ಲಿ ತುಂಬಾ ಕಾಂತಿ ಇತ್ತು. ನಾನು ಅವ್ರ ಕಡೆ ನೋಡಿ ಅಯ್ಯೋ ತರಕಾರಿ ಮಾರ್ಕೆಟ್ ಅಲ್ಲಿ ಇವ್ರೇನ್ ಮಾಡ್ತಿದ್ದಾರೆ ಅಂದ್ಕೊಂಡೆ. ಅವ್ರು ನನ್ನ ಕಡೆ ನೋಡಿದ್ರು, ನಮ್ಮಿಬ್ರು ದೃಷ್ಟಿ ಸೇರಿದ್ವು. ಆಮೇಲೆ ಅವರು ಜೋರಾಗಿ ನಗಕ್ ಶುರು ಮಾಡಿದ್ರು, ನಾನು ಪ್ರತಿಯಾಗಿ ನಕ್ಕೆ. ಆಮೇಲೆ ಅವರು ತಮ್ಮ ಕಥೆ ಹೇಳಿದ್ರು. ಈ ಒಂದು ವಿಷಯವನ್ನ ಮಾನವರು ಅರ್ಥ ಮಾಡಿಕೊಂಡಿಲ್ಲ. ನಿಮಗೆ ಇದೊಂದರ ಪ್ರಜ್ಞೆ ಬಂತು ಅಂದರೆ ನಿಮ್ಮ ಜೀವನದ ಎಲ್ಲ ಅದ್ಭುತ ಸಾಧ್ಯತೆಗಳು ನಿಮ್ಮದಾಗುತ್ತವೆ. ನಿಮ್ಮನ್ನ ಮಾನವ ಜೀವಿ ಅಂತಾರೆ. ಹೀಗಂದ್ರೆ ಏನು ಅಂತ ನೀವು ಸರಿಯಾಗಿ ತಿಳ್ಕೋಬೇಕು. ಮಾನವ ಜೀವಿ ಅಂದ್ರೆ ನಿಮಗೆ ಹೇಗೆ ಓಡಬೇಕು, ಹೇಗೆ ಜಿಗಿಬೇಕು ಅನ್ನೋದು ಗೊತ್ತು ಅಂತಲ್ಲ. ನಿಮ್ಮ ಜೀವನದಲ್ಲಿ ಹೇಗೆ ಸರ್ಕಸ್ ಮಾಡಬೇಕು ಅನ್ನೋದು ಗೊತ್ತು ಅಂತಲ್ಲ. ಅದರರ್ಥ ನಿಮಗೆ ಹೇಗೆ ಜೀವಿಸಬೇಕು ಅನ್ನೋದು ಗೊತ್ತು. ಹ್ಯೂಮನ್ ಬೀಯಿಂಗ್, ಮಾನವ ಜೀವಿ ಅಂದ್ರೆ ನಿಮಗೆ ಹೇಗೆ ಇರಬೇಕು ಅಂತ ಗೊತ್ತು. ಆದರೆ ದುರದೃಷ್ಟವಶಾತ್ ಆ ಒಂದು ವಿಷಯ ಈಗ ನಿಮಗೆ ಗೊತ್ತಿಲ್ಲ. ನೀವಿಲ್ಲಿ ಜೀವಿಸಕ್ಕೆ ಬಯಸ್ತೀರಿ ಅಂದ್ರೆ ಕೆಲವು ಮೂಲಭೂತ ಅಂಶಗಳನ್ನು ತಿಳಿಬೇಕು. ನೀವು ನಶ್ವರರೋ ಅಥವಾ ಅಮರರೋ? ಇಲ್ಲ ಇಲ್ಲ, ನೀವು ವಿಚಾರ ಮಾಡಿ ತಿಳಿಸಿ. ನೀವು ನಶ್ವರರೋ ಅಥವಾ ಅಮರರೋ? ಅಂದ್ರೆ ನೀವು ಹೇಳೋದ್ರ ಅರ್ಥ ನೀವು ಒಂದಿನ ಸಾಯ್ತೀರಿ ಅಂತ. ಹೌದು ತಾನೆ? ಪರವಾಗಿಲ್ಲ ತಾನೆ, ನೀವೊಂದಿನ ಸಾಯ್ತೀರಿ. ನೀವು ದೀರ್ಘಾಯುಷ್ಯ ಆಗಿರಿ ಅಂತ ಆಶೀರ್ವದಿಸ್ತೀನಿ. ಆದರೆ ನಿಮಗೆ ಆಶೀರ್ವಾದ ಇದ್ರೂ ಸಾಯ್ತೀರಿ, ಯಾಕಂದ್ರೆ ಇದು ಜೀವನದ ಸ್ವರೂಪ, ಅದು ಸಾಯ್ಬೇಕು. ಹೌದು ತಾನೆ? ನೀವು ಸಾಯ್ತೀರಿ ಅಂತ ನಾ ತುಂಬಾ ಖುಷಿಯಾಗಿದ್ದೀನಿ. ಯಾಕಂದ್ರೆ ನೀವು ಶಾಶ್ವತವಾಗಿ ಬದುಕಿದ್ರೆ ಅಬ್ಬಬ್ಬಾ ತುಂಬಾ ಕಷ್ಟ. ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ನಾವು ಎಷ್ಟು ಗೊಂದಲ ಮಾಡಿಕೊಂಡಿದ್ದೀವಿ. ನೀವು ಸಾಯದೇ ಇದ್ದಿದ್ರೆ ಪೂರ್ತಿ ಗೊಂದಲ. ಹೌದು ತಾನೆ? ಸಾಯೋದು ಒಳ್ಳೇದು. ಹಲೋ, ಸಾಯೋದು ಒಳ್ಳೇದು ತಾನೆ, ಸೂಕ್ತ ಸಮಯದಲ್ಲಿ, ಇವತ್ತಲ್ಲ. ಸೂಕ್ತ ಸಮಯದಲ್ಲಿ ಎಲ್ಲರಿಗೂ ಸಾಯೋದು ಒಳ್ಳೇದು ತಾನೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ವಿಷಯವನ್ನ ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ. ಅವರು ತಮ್ಮ ನಶ್ವರತೆಯನ್ನ ಸುಲಲಿತವಾಗಿ ನಿರ್ವಹಿಸಿದ್ರೆ ಜೀವನ ಹಲವು ಬಗೆಯಲ್ಲಿ ಅದ್ಭುತವಾಗಿ ತೆರೆದುಕೊಳ್ಳುತ್ತೆ. ಸದ್ಗುರು, ಆದ್ರೆ ನನ್ನ ಜಾತಕ ಹೇಳುತ್ತೆ ನಾನು 90 ವರ್ಷ ಬದುಕಿರ್ತೀನಿ. ನಿಮ್ಮ ಜಾತಕ ಏನೇ ಹೇಳಲಿ, ಅದನ್ನ ಬರೆದಿರೋ ವ್ಯಕ್ತಿ ಅವರ ಜಾತಕದಲ್ಲಿ ಹೇಳಿದ ಸಮಯಕ್ಕಿಂತ ಮೊದಲೇ ಸತ್ತಿರಬಹುದು. ನೀವು ನಶ್ವರವಾಗಿದ್ದೀರಿ ಅನ್ನೋ ಒಂದೇ ಒಂದು ಕಾರಣದಿಂದ ಸಂವೇದನಾಶೀಲವಾಗಿ ವರ್ತಿಸ್ತಿದ್ದೀರಿ. ನೀವು ಅಮರರಾಗಿದ್ರೆ ನೀವೇನ್ ಮಾಡ್ತಿದ್ರು? ನೀವು ನಗರದ ರಸ್ತೆಗಳಲ್ಲಿ ಡ್ರೈವ್ ಮಾಡುವಾಗ ಕೆಲವರು ಅಮರರು ರಸ್ತೆ ದಾಟ್ತಾ ಇರ್ತಾರೆ. ನೀವು ನೋಡಿದ್ದೀರಾ? ಅವರು ಅಮರರು. ಒಂದು ವಾಹನ ಅವರಿಗೆ ತಾಗಿದ್ರೆ ಸಿಕ್ಕಾಪಟ್ಟೆ ನೋವಾಗಬಹುದು, ಸಾವು ಕೂಡ ಸಂಭವಿಸಬಹುದು. ಅಷ್ಟಿದ್ರೂ ಜನ ತಾವು ತಮ್ಮದೇ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ವೇಳೆ ಆ ವ್ಯಕ್ತಿನ ನೀವು ಅಮರನನ್ನಾಗಿ ಮಾಡಿದ್ರೆ ಈ ಪ್ರಪಂಚದಲ್ಲಿ ಸಂಭವಿಸುವ ದೌರ್ಜನ್ಯದ ಮಟ್ಟ ಎಷ್ಟು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಹೀಗಾಗಿ ಈ ನಶ್ವರತೆಯ ಒಂದು ಕಾರಣದಿಂದ ಜನ ಸ್ವಲ್ಪವಾದರೂ ಸಂವೇದನಾಶೀಲರಾಗಿ ವರ್ತಿಸ್ತಿದ್ದಾರೆ. ನೀವು ನೋಡಿರಬೇಕು, ನಿಮ್ಮ ಸ್ನೇಹಿತರು ಅಥವಾ ನೀವೇ ಇರಬಹುದು, ತುಂಬಾ ಆತ್ಮವಿಶ್ವಾಸದಿಂದ ಬದುಕ್ತಿರ್ತೀರ. ಒಂದು ದಿನ ಹಠಾತ್ತಾಗಿ ನಿಮ್ಮ ಕಿಡ್ನಿ ಅಥವಾ ಹೃದಯ ದುರ್ಬಲವಾಗಿದೆ ಅಂತ ನಿಮ್ಮ ಡಾಕ್ಟರ್ ಹೇಳ್ತಾರೆ. ನೀವು ಇದಕ್ಕೆ ಚಿಕಿತ್ಸೆ ಮಾಡದಿದ್ರೆ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಸಾಯ್ತೀರಿ ಅಂತ ಹೇಳಿದ್ರೆ ಒಮ್ಮೆಲೆ ಅವರಲ್ಲಿ ಎಷ್ಟು ಶಿಸ್ತು ಬರುತ್ತೆ ಅನ್ನೋದನ್ನ ನೀವು ನೋಡಿದ್ದೀರಾ? ಬೆಳಗ್ಗೆ ಎದ್ದು ಯೋಗ ಮಾಡ್ತಾರೆ, ಸರಿಯಾದ ಆಹಾರ ತಿಂತಾರೆ, ಎಲ್ಲ ಸರಿಯಾಗಿ ಮಾಡ್ತಾರೆ. ಈ ತರ ಜನರನ್ನು ನೋಡಿದ್ದೀರಾ? ಪೂರ್ತಿ ಜೀವನ ಕ್ರಮ ಬದಲಾಗಿ ಬಿಡುತ್ತೆ. ಯಾಕಂದ್ರೆ ಅವರಿಗೆ ಅವರ ನಶ್ವರತೆಯನ್ನು ನೆನಪಿಸಲಾಗಿದೆ. ನಾನಿದನ್ನು ನಿಮಗೆ ಹೇಳಬೇಕು, ಇದು ತುಂಬಾ ವರ್ಷಗಳ ಹಿಂದೆ ಆಯಿತು. ನಾನು ಬೆಂಗಳೂರಲ್ಲಿದ್ದೆ. ನನಗೆ ತರಕಾರಿ ಮಾರ್ಕೆಟಿಗೆ ಹೋಗೋದು ಅಂದರೆ ಬಹಳ ಇಷ್ಟ. ಯಾವಾಗಲಾದರೂ ನಾನು ಡ್ರೈವ್ ಮಾಡ್ತಿದ್ದಾಗ ಸಂತೆ ಏನಾದರೂ ಕಂಡ್ರೆ, ವಾರದ ಸಂತೆ ನಡೀತಿದ್ರೆ ನಾನು ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ತೀನಿ.
ಚಿಕನ್ನಿಂದ ಹಿಡಿದು ಮೊಟ್ಟೆ ತರಕಾರಿ ಎಲ್ಲಾವುದನ್ನೂ ಚೌಕಾಸಿ ಮಾಡ್ತಿದ್ದೆ. ನಿಮ್ಮನ್ನ ಅದೃಶ್ಯ ಆಗೋ ಹಾಗೆ ಮಾಡೋ ಆ ಒಂದು ಬೇರನ್ನ ಮಾರೋರಿಂದ ಹಿಡಿದು ಎಲ್ಲರ ಜೊತೆ ಮಾತಾಡೋದು ನಂಗಿಷ್ಟ. ಹೇಗಿದ್ರೂ ನಾನು ತರಕಾರಿನೂ ಅಥವಾ ಚಿಕನ್ ಅಂತೂ ಖರೀದಿ ಮಾಡ್ತಿರಲಿಲ್ಲ. ನಾನು ಎಲ್ಲರ ಜೊತೆ ಚೌಕಾಸಿ ಮಾಡಿ ಆಮೇಲೆ ಅವರಿಗೆ ಸ್ವಲ್ಪ ಹಣ ಕೊಟ್ಟು ಹೋಗ್ಬಿಡ್ತಿದ್ದೆ. ಅವರ ಜೊತೆ ಸ್ವಲ್ಪ ಸಮಯ ಕಳೆದದ್ದಕ್ಕೆ, ಚೌಕಾಸಿ ಮಾಡಿದ್ದಕ್ಕೆ, ಏನು ಖರೀದಿ ಮಾಡದೇ ಇರೋದಕ್ಕೆ, ಯಾಕಂದ್ರೆ ನನಗೆ ಅದು ಖರೀದಿ ಮಾಡೋ ಜಾಗ ಆಗಿರಲಿಲ್ಲ. ಹೀಗೆ ಒಂದು ದಿನ ನಾನು ಬೆಂಗಳೂರಿನ ತರಕಾರಿ ಮಾರ್ಕೆಟ್ಗೆ ಹೋಗಿದ್ದೆ. ಆಗ ಒಬ್ಬ ತರಕಾರಿ ಮಾರುವವರನ್ನು ನೋಡಿದೆ. ಅವರ ಮುಖದಲ್ಲಿ ತುಂಬಾ ಕಾಂತಿ ಇತ್ತು. ನಾನು ಅವರ ಕಡೆ ನೋಡಿದೆ. ಅಯ್ಯೋ, ತರಕಾರಿ ಮಾರ್ಕೆಟಲ್ಲಿ ಇವರೇನು ಮಾಡ್ತಿದ್ದಾರೆ ಅಂದ್ಕೊಂಡೆ. ಅವರು ನನ್ನ ಕಡೆ ನೋಡಿದರು. ನಮ್ಮಿಬ್ಬರು ದೃಷ್ಟಿ ಸೇರಿದ್ವು. ಆಮೇಲೆ ಅವರು ಜೋರಾಗಿ ನಗಲಿಕ್ಕೆ ಶುರು ಮಾಡಿದರು. ನಾನು ಪ್ರತಿಯಾಗಿ ನಕ್ಕೆ. ನಾನು ಅವರ ಕಡೆ ಹೋಗಿ ನೀವಿಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕವರು ಬನ್ನಿ ಬನ್ನಿ ಅಂದರು. ತಮ್ಮ ತರಕಾರಿ ಅಂಗಡಿ ತೆಗೆದು ನನಗೆ ಕೂತ್ಕೊಳ್ಳಕ್ಕೆ ಹೇಳಿದರು. ನಾವಿಬ್ಬರು ಅಂಗಡಿಯಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಅವರು ತಮ್ಮ ಕತೆ ಹೇಳಿದರು. ಅವರು ತಮ್ಮ ಜೀವನ ಸಾಮಾನ್ಯವಾಗಿ ನಡೆಸ್ತಿದ್ರು. ಹೆಂಡತಿ, ಎರಡು ಮೂರು ಮಕ್ಕಳು. ಒಂದಿನ ಅವರಿಗೆ ಹುಷಾರು ತಪ್ಪಿತು. ಎಷ್ಟರ ಮಟ್ಟಿಗೆ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಜನರಲ್ ವಾರ್ಡಿಗೆ ಸೇರಿಸಿದರು. ಅವರಲ್ಲಿ ಇದ್ರೂ ಪ್ರತಿದಿನ ಅವರು ನಾನು ಸಾಯ್ತೀನಿ ಅಂದ್ಕೋತಿದ್ರು, ಆದರೆ ಸಾಯ್ತಿರ್ಲಿಲ್ಲ. ಪ್ರತಿದಿನ ನಾನು ಸಾಯ್ತೀನಿ ಅಂತ ಯೋಚಿಸ್ತಿದ್ರು, ಆದರೆ ಸಾಯ್ತಿರ್ಲಿಲ್ಲ. ಎರಡು ಮೂರು ತಿಂಗಳು ಹೀಗೆ ಕಳೀತು. ಆಸ್ಪತ್ರೆಯಲ್ಲಿ ಜಾಗ ಇರಲಿಲ್ಲ, ಹೊರಗಡೆ ವರಾಂಡದಲ್ಲಿ ಮಲಗಿಸಿದ್ರು. ಈ ಮನುಷ್ಯ ಬದುಕ್ತಾನೂ ಇರಲಿಲ್ಲ, ಸಾಯ್ತಾನೂ ಇರಲಿಲ್ಲ. ಸುಮಾರು ಮೂರು ತಿಂಗಳಾದ್ಮೇಲೆ ಅವ್ರ ಹೆಂಡತಿನೂ ಹೋಗೋದು ನಿಲ್ಲಿಸಿದ್ಲು, ಯಾಕಂದ್ರೆ ಅವಳು ತಾಳ್ಮೆ ಕಳೀತು. ಎಷ್ಟು ದಿನ ಬಂದು ಅವ್ರ ಜೊತೆ ಕೂತ್ಕೋಬೇಕು, ಬದುಕ್ತಾನೂ ಇಲ್ಲ, ಸಾಯ್ತಾನೂ ಇಲ್ಲ. ನಾಲ್ಕು ತಿಂಗಳು ಅಥವಾ ನಾಲ್ಕು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಅವರು ಅಲ್ಲಿ ಆಸ್ಪತ್ರೆ ವರಾಂಡದಲ್ಲಿ ಮಲಗಿದ್ರು. ಯಾರಾದರೂ ಅವ್ರ ಕಡೆ ಏನಾದರೂ ಆಹಾರದ ತುಣುಕನ್ನು ಒಗೀತಾ ಇದ್ರು, ಮತ್ತು ಅವರಿಗೆ ಗೊತ್ತಿರಲಿಲ್ಲ. ಪ್ರತಿದಿನ ಅಂದ್ಕೋತಿದ್ದ ಇವತ್ತು ನಾನು ಸಾಯ್ತೀನಿ, ಆದರೆ ಮಾರನೇ ದಿನ ಮುಂಜಾನೆ ಸ್ವಲ್ಪ ಗುಣವಾಗ್ತಾ ಇದ್ರು. ಮತ್ತೆ ಯೋಚಿಸ್ತಿದ್ರು ನಾನು ಸಾಯ್ತೀನಿ ಅಂತ. ನಾಲ್ಕು ತಿಂಗಳಾದ್ಮೇಲೆ ನಿಧಾನವಾಗಿ ಹುಷಾರಾದ್ರು. ಆದರೆ ಅಷ್ಟರಲ್ಲಿ ಅವರಲ್ಲಿ ಏನೋ ಒಂದು ಅದ್ಭುತ ನಡೀತು. ಅವರೊಳಗೆ ಒಂದು ಸ್ಫೋಟದ ತರಹ ಆಯಿತು. ಪ್ರತಿದಿನ ಇವತ್ತೇ ಕೊನೆ ಅಂದ್ಕೋತಿದ್ರು. ಹಾಗಾಗಿ ಅವರು ಕಾಂತಿಭರಿತ ಆನಂದಮಯ ವ್ಯಕ್ತಿಯಾಗಿ ಹೊರಬಂದರು. ಮತ್ತೆ ತರಕಾರಿ ಮಾರೋದಕ್ಕೆ ಬಂದರು. ಹೆಂಡತಿ ಹೋಗ್ಬಿಟ್ಟಿದ್ಲು, ಮಕ್ಕಳು ಹೋಗಿದ್ರು, ಎಲ್ಲರೂ ಹೋಗ್ಬಿಟ್ಟಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಹೋಗಿದ್ರು. ಸಾವಿನ ಜೊತೆ ಕೇವಲ ನಾಲ್ಕು ತಿಂಗಳಿನ ಸಂಪರ್ಕದಿಂದ ಅವರಿಗೆ ಹೀಗಾಯಿತು. ಇದು ಮುಖ್ಯ. ನೀವು ನಿಮ್ಮ ನಶ್ವರತೆಯ ಸ್ವರೂಪದ ಜೊತೆ ಸಂಪರ್ಕದಲ್ಲಿರಬೇಕು. ಇದು ನಿಮಗೆ ವಿಚಿತ್ರ ಅನ್ನಿಸಬಹುದು. ಓಹ್, ಇವ್ರು ಯಾಕೆ ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ, ನಮಗೆ ಬದುಕೋ ಇಚ್ಛೆ ಇದೆ ಅಂತ. ನಿಮಗೇನು ಅರ್ಥ ಆಗಲ್ಲ ಅಂದರೆ ಈ ಕ್ಷಣ ನೀವು ಬದುಕುತ್ತಾ ಇದ್ದೀರಿ ಅಂತ ನಾನು ಹೇಳಬಹುದು, ಅಥವಾ ನೀವು ಸಾಯ್ತಾ ಇದ್ದೀರಿ ಅಂತಾನೂ ಹೇಳಬಹುದು. ನಿಜವಾಗ್ಲೂ ನೀವು ಸಾಯ್ತಾ ಇದ್ದೀರಾ. ಒಂದಿನ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಹಲೋ, ಅವು ಒಂದೇ ವಿಷಯಕ್ಕೆ ಬರೀ ಎರಡು ಪದಗಳು, ಹೌದು ತಾನೆ? ಈ ಕ್ಷಣ ನಾವು ನಿಧಾನವಾಗಿ ಸಾಯ್ತಾ ಇದ್ದೀವಿ, ಒಂದು ದಿನ ಇದು ಪೂರ್ತಿಯಾಗುತ್ತೆ. ಇವತ್ತು ಇದು ನಡೀತಾ ಇದೆ, ಹೌದು ತಾನೆ? ಇವತ್ತು ಸಾವು ನಡೀತಾ ಇದೆ, ಹೌದು ತಾನೆ? ಅದು ನಡೀತಾ ಇದೆ. ಹೀಗಾಗಿ ಬದುಕು ಅಂತ ಕರೆಯೋದು, ಸಾವು ಅನ್ನೋದು ಎರಡು ಬೇರೆ ಬೇರೆ ಸಂಗತಿಗಳಲ್ಲ. ಅದು ನಡೀತಾ ಇರೋ ಒಂದು ಘಟನೆ. ಇಫ್ ಯು ಬಿಕಮ್ ಕಾನ್ಷಿಯಸ್ ಆಫ್ ದಿಸ್, ಆಲ್ ದ ಟ್ರೆಮೆಂಡಸ್ ಪಾಸಿಬಿಲಿಟೀಸ್ ಆಫ್ ಬೀಯಿಂಗ್ ಅಲೈವ್ ವಿಲ್ ಬಿಕಮ್ ಯೋರ್ಸ್. ನಿಮಗೆ ಇದರ ಪ್ರಜ್ಞೆ ಬಂದರೆ ನಿಮ್ಮ ಜೀವನದ ಎಲ್ಲ ಅದ್ಭುತ ಸಾಧ್ಯತೆಗಳು ನಿಮ್ಮದಾಗುತ್ತವೆ.